ದೊಡ್ಡವರಿಗೆ ಮಾಧ್ಯಮ ಮಿತ್ರ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇದು ಮೂರು ದಿನಸ ಯಾತ್ರೆ ಬೂತ್ ಕಮಿಟಿ ಸಮಾವೇಶ ಯಾತ್ರೆ ಏನು ಆದೇಶ ಬಂದಿದೆ ಪಕ್ಷದಿಂದ ಅದನ್ನ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ದೂಲುಪಲ್ಲಿ ಮತ್ತು ಮೋತುಪಲ್ಲಿ ಕ್ರಮೇಣವಾಗಿ ಸ್ಟಾರ್ಟ್ ಆಗ್ತಾ ಇದೆ ಸೋ ಅದನ್ನ ಮೂರು ದಿನ ಕಾರ್ಯಕ್ರಮಕ್ಕೆ ಇವತ್ತು ಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಹಳ್ಳಿಗಳಿಂದನೋ ಫಲಾನುಭವಿಗಳಿಗೆ ಕಾರ್ಡ್ ವಿತರಣೆ ಮಾಡಲಿಕ್ಕೆ ಕರೆದಿದ್ದಾರೆ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕು ಅಂತ ರಾತ್ರಿ ಮಾಹಿತಿ ಬಂದಾಗ ಎಷ್ಟು ಜನ ಬಂದ್ರೆ ಅಜ್ಜನ ಸಾಕು ಮಾಡೋಣ ಅಂತ ಅಂದ್ವಿ ಸೋ ಇಷ್ಟು ಹೆಚ್ಚಾಗಿ ಯಥೇಚ್ಛವಾಗಿ ಜನ ಬಂದಿದ್ದೀರಿ ಖುಷಿಯಾಯಿತು ನಾನು ಇವತ್ತು ಬರಬೇಕಾದ್ರೆ ಒಂದು ವಿಷಯ ಕಂಡೆ ಅಲ್ಲಿ ಶಿವಾಜಿ ಮಹಾರಾಜರದು ಒಂದು ಪ್ರತಿಮೆ ಸ್ವಲ್ಪ ಗಡ್ಡ ಒಡೆದೋಗಿದೆ ಊರಿಗೆ ದೇವರಾದಂತಕ್ಕಂತ ವ್ಯಕ್ತಿಗಳನ್ನ ಆ ಥರ ಆದರೆ ನಿಮಗೆ ಅಪಶಕುನ ಆಗುತ್ತೆ ಸೊ ದಯವಿಟ್ಟು ಊರಿನ ಪ್ರಮುಖರು ಸ್ವಲ್ಪ ಮುಂದೆ ಬಂದರೆ ಅದನ್ನು ಬೇರೆ ವಿಗ್ರಹ ತಂದಾಕ ಹಣ ಕೊಡ್ತೀನಿ ದಯವಿಟ್ಟು ಬೇಗ ಬದಲಾಯಿಸಿ ಮಹಾನ್ ವ್ಯಕ್ತಿ ಆ ವ್ಯಕ್ತಿ ವಿಗ್ರಹ ಆ ಥರ ಇರಬಾರ್ದು ದಯವಿಟ್ಟು ಯಾರಾದರೂ ಮುಂದೆ ಬಂದರೆ ಅಣ್ಣ ದಯವಿಟ್ಟು ನನ್ನ ಮೇಲೆ ಪ್ರೀತಿ ವಾತ್ಸಲ್ಯ ಇದ್ದರೆ ಇಮ್ಡಿಯೇಟಾಗಿ ಶೇರ್ ಮಾಡಿ ಅದನ್ನು ಇರಬಾರ್ದು ಅದು ಪೈಂಡೆ ಒಗ್ಗರು ಮುಂಡ್ಕೊಡ್ದು ನಾವು ಸೂಚಿಸ್ತೇವೆ ಬಿಡು ಹಾಂ ಗಡ್ಡ ಹೊಡೆದೋಗಿದೆ ಇಮ್ಡಿಯೇಟಾಗಿ ಚೇಂಜ್ ಮಾಡಿ ಅಡ್ವಾನ್ಸ್ ಮಾಡಿ ಅದೆಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಡ್ವಾನ್ಸ್ ಮಾಡಿ ಫಸ್ಟ್ ಹಾಂ ಓಕೆನಾ ವಿಗ್ರಹ ಫಸ್ಟ್ ಚೇಂಜ್ ಮಾಡಿ ನಾನು ಇವತ್ತೇ ನೋಡಿದ್ದಲ್ಲಿ ಎಲ್ರಿಗೂ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಸೇರಿದಿರಿ ಇದರ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ಏಕೈಕ ಸರ್ಕಾರ ನಮ್ಮನ್ನು ಕಾಪಾಡತಕ್ಕಂತ ಸರ್ಕಾರ ಮನ್ನ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವರನ್ನು ಮಾತಾಡಿದ್ರು ಅಣ್ಣವರು ನಾನು ಬಂದ 24 ಗಂಟೆಗಳಲ್ಲಿ ಸರ್ಕಾರ ಮಾಡಿದ 24 ಗಂಟೆಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಮಾಡಿರ್ತಕ್ಕಂತ ಸಾಲ ಶಿಶಕ್ತಿ ಸಾಲ ಸಂಘವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೌದಾನೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ವಯಸ್ಸಿಗರಿಗೂ ಮಹಿಳೆ ಮತ್ತು ಇವರಿಗೆ 5,000 ಮಾಸನ ವೇತನವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗೂ ಯಾರಿಗೆ ಭೂಮಿ ಇದೆ ಜಮೀನಿದೆ ಪ್ರತಿ ಎಕರೆಗೆ 10,000 ಘೋಷಣೆ ಮಾಡಿದ್ದಾರೆ ಹಾಗೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಯಾರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿರೋ ಅವರಿಗೆ ಸರ್ಕಾರದ 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ 2 ಲಕ್ಷ ರೂಪಾಯಿ ಯಾರು ಮದುವೆ ಆಗಿರೋ ಹೊಡಿ ಕರಿತೀನಿ ಇವರು ಪೆಂಡ್ಲಿಂದ ಅದು ಕೊಟ್ಟಣ ಅಲ್ವಾ 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಇವತ್ತು ಲಾಸ್ಟ್ ಸರ್ಕಾರದಲ್ಲಿ ಕುಮಾರಣ್ಣ ನಾನಿದ್ದೀನಿ ನಿಮ್ಮ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು ಇದಕ್ಕಿಂತ ನಿಮಗೆ ಎಕ್ಸಾಂಪಲ್ ಉದಾಹರಣೆ ಬೇಕಾ ಏಕೈಕ ವ್ಯಕ್ತಿ ಕೊಟ್ಟು ಮಾತ್ರ ಉಳಿಸ್ಕೊಳ್ತಕ್ಕಂಥ ಏಕೈಕ ಮಾತು ಏನು ಇದ್ದಾರೆ ಅಂದರೆ ಅದು ಕುಮಾರಣ್ಣ ಎಲ್ಲ ನನ್ನ ತಾಯಿಂದರು ಎಲ್ಲ ನನ್ನ ತಂದೆಯರು ನೀವು ಅರ್ಥ ಮಾಡ್ಕೋಬೇಕು ಯಾರು ನಮ್ಮ ಪರ ಇದ್ದಾರೆ ಬೆಳಗ್ಗೆ ಓಟ್ ಹಾಕೊಂಡು ಸಾಯಂಕಾಲ ದುಡ್ಡು ಕೊಡೋರು ಬೇಕಾ ನಿರಂತರವಾಗಿ ನಮ್ಮ ಜೊತೆ ಇರ್ತಕ್ಕಂಥ ಮುಖ್ಯಮಂತ್ರಿ ಬೇಕಾ ಸರ್ಕಾರ ಬೇಕಂತ ನೀವು ಯೋಚನೆ ಮಾಡ್ಕೋಬೇಕು ಇವತ್ತು ನಾನು ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ 5 ವರ್ಷ ಹಿಂದುಗಡೆ ಸೋತೆ ನಾನು ನಿಮ್ಮನ್ನು ಬಿಟ್ಟು ಅದನ್ನ ಇದೇ ಎಳಚಪಲ್ಲಿ 7 ಸರಿ ಬಂದಿದ್ದೀನಿ ನಾನು ಅಕ್ಕಂಗ್ರೆ ಊರು ಒದ್ಕೋಬೇಕಂದ್ರು ದೇವಸ್ಥಾನ ಬೇಕಂದ್ರು ಮತ್ತು ನಮ್ಮ ಕಾಲೊಂದು ದೇವಸ್ಥಾನ ಬೇಕಂದ್ರು ಪ್ರತಿಯೊಂದಕ್ಕೆ ಹೆಲ್ಪ್ ಮಾಡ್ಕೊ ಬರ್ತಾ ಇದ್ದೀನಿ ಇದು ಕುಮಾರಸ್ವಾಮಿ ಕರೆಸ್ಕೊಂಡಿರ್ತಕ್ಕಂಥ ಹಾದಿ ಇದು ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ ನಾನು ಎಲ್ಲೂ ನಿಮ್ಮ ಬಗ್ಗೆ ತಾತ್ಸಾರ ಮಾವ ನೋಡಿಲ್ಲ ನಿಮ್ಮನ್ನು ಯಾವತ್ತು ನಾನು ಬೇರೆಯವರು ಅಂತ ಕಂಡಿಲ್ಲ ಇವತ್ತು ನಾನು ನಿಮ್ಮನ್ನು ಕೇಳ್ತಕ್ಕಂಥ ಒಂದೇ ಮಾತು ಎಲ್ಲ ಅಕ್ಕತಂಗಿರಲ್ಲಿ ಒಂದೇ ಮಾತು ಒಂದು ಅವಕಾಶವನ್ನು ಕೊಡಿ ನನಗೆ ಒಂದೇ ಒಂದು ಅವಕಾಶ ಕೊಡಿ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಇದ್ದೀನಿ ಅಕ್ಕತಂಗಿರೆ ನನ್ನ ತಾಯಂದಿರೆ ತಂದರೆ ಮುಳಬಾಗಿಲು ತಾಲೂಕಲ್ಲಿ ಇನ್ನೂ BJP ಕ್ಯಾಂಡಿಡೇಟ್ ಯಾರು ಡಿಕ್ಲೇರ್ ಆಗಿಲ್ಲ ಇನ್ನೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಡಿಕ್ಲೇರ್ ಆಗಿಲ್ಲ ಈಗಾಗಲೇ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ಏನಂತೆ ಯಾರೋ ಅವ್ರು ಇಷ್ಟ ಬಂದು ಮಾತಾಡ್ತಾರೆ ಕುಮಾರಸ್ವಾಮಿಯವರು ವಿಕ್ಸಾಕೊಂಡು ಕಣ್ಣ ನೀರಿಡ್ತಾರೆ ಇಲ್ಲಿನ ಕ್ಯಾಂಡಿಡೇಟ್ ಬಂದು ಕಣ್ಣ ನೀರಾಕ್ತಾರೆ ನಾನು ಹೃದಯ ಇರ್ತಕ್ಕಂಥ ಮನುಷ್ಯ
ನನಗೂ ನೋವಿದೆ, ನನ್ನ ನೋವನ್ನ ನಿನ್ನ ಮನೆಗೆ ಬಂದು ಹೇಳ್ಕೊಂಡಿಲ್ಲ, ನನ್ನ ನೋವನ್ನ ನನ್ನ ಜನ ಮುಂದೆ ಹೇಳ್ಕೊಂಡಿದ್ದೀನಿ. ಅದಕ್ಕೆ ನೀನು ವ್ಯಂಗ್ಯ ಮಾತಾಡ್ಬೇಕಂತ ಅವಶ್ಯಕತೆ ಇಲ್ಲ ಮಾನ್ಯ ಎಂ ಪಿ ಅವರೇ. ಇದೇ ಎಸ್ ಎನ್ ನಾನ್ ಸ್ವಾಮಿ ನನಗೆ 20 ಸರಿ ಫೋನ್ ಮಾಡಿ ಈ ಸರಿ ಓಟ್ ಹಾಕು, ಮುನಸ್ವಾಮಿನ ಗೆಲ್ಸು, ಮುನಸ್ವಾಮಿ ಮುಖ್ಯ ಅಲ್ಲ ಅಂತಂದರು. ಇವತ್ತು ಇವತ್ತು ಅವರ ನಿಮ್ಮನ್ನು ಗೆಲ್ಸಿದ್ರು, ಕಾಂಗ್ರೆಸ್ ಪಾಪದ ಕೂಸ್ತೀವು ನಿಮ್ಮನ್ನು ಗೆಲ್ಸಿದ್ರಿ, ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ? ಇನ್ನೊಬ್ಬರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಆಗಿದ್ದೀರಿ. ಬಹುಶಃ ನಿಮಗೆ ಮೀಡಿಯಾ ಹುಚ್ಚು ಅಂತ ಕಾಣಿಸುತ್ತೆ, ಅವ್ರ ಬಗ್ಗೆ ಮಾತ್ರ ನಾನು ದೊಡ್ಡವನಾಗ್ತೀನಿ, ಅದು ನಿಮ್ಮ ಕನಸು, ಅದು ನಿಮ್ಮ ತಿರು ಕನಸು. ಬಹುಶಃ ನಾನು ನಿನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಣ್ಣ ಅಂತ. ದಯವಿಟ್ಟು ಮಾತಾಡೋಕ್ಕಿಂತ ಮುಂಚೆ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಇನ್ನೊಬ್ಬರು ವ್ಯಂಗ್ಯ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಸೊ ಅದನ್ನು ಬಿಟ್ಟು ಯಾವ ವ್ಯಕ್ತಿಗೂ ತೇಜವಧೆ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತಿನ ಕಾರ್ಯಕ್ರಮನ ತುಂಬ ಅರ್ಥಗರ್ಭವಾಗಿ ನಡೆಸ್ಕೊಟ್ಟಿದ್ದೀರಿ. ನಾನು ಎಲ್ಲ ನಾಯಕರಲ್ಲೂ, ಎಲ್ಲ ನನ್ನ ಕಾರ್ಯಕರ್ತರಲ್ಲೂ, ಎಲ್ಲರಲ್ಲೂ ಕೇಳ್ಕೊಳ್ಳೋದೊಂದೆ, ಇನ್ನೊಬ್ಬರ ಬಗ್ಗೆ ಮಾತಾಡಿ ನಾವು ಇದು ಮಾಡೋದು ಬೇಡ. ನಮ್ಮ ನಮ್ಮ ಸಿದ್ಧಾಂತಗಳನ್ನು, ನಮ್ಮ ನಮ್ಮ ಕಾರ್ಯಕ್ರಮವನ್ನು ಜನ ಮುಂದೆ ತಗೊಂಡೋಗೋಣ, ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಜನ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ಮಾಡಿಸ್ಕೊಟ್ಟಿದ್ದೀರಿ. ಇವತ್ತು ಪಂಚಾಯತಿ ಕಡೆ ಬಂದಿದ್ದೀವಿ, ನಾಳೆ 1ನೇ ತಾರೀಕಿಂದ ನಮ್ಮ ನಡೆ ನಿಮ್ಮ ಮನೆ ಕಡೆಗೆ, ಪ್ರತಿಯೊಂದು ಮನೆಗೂ ಬಂದು ಭೇಟಿ ಮಾಡೋದಕ್ಕೆ ತಯಾರವನ್ನು ಮಾಡ್ಕೊತ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಯಾವ ನಾಯಕರು ಯಾರ ಬಗ್ಗೆ ಮಾತಾಡೋದು ಬೇಡ, ನಮ್ಮ ನಮ್ಮ ಕೆಲಸಗಳನ್ನು, ನಮ್ಮ ನಮ್ಮ ವೈಖರಿಗಳನ್ನು ನಾವು ಜನ ಮುಂದೆ ತೊಗೊಂಡೋಗೋಣ. ನಾವು ಬಂದಮೇಲೆ ನಿಮ್ಗೆ ಏನು ಮಾಡ್ತೀವಿ, ನೀವು ಯಾಕೆ ನಮಗೆ ಓಟ್ ಕೊಡ್ಬೇಕನ್ನೋ ಸಂದೇಶವನ್ನು ಸಾರೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ 8 ಬೂತ್ಗಳಿದ್ದಾವೆ, ದೂಲುಪಲ್ಲಿ ಪಂಚಾಯತ್ 8 ಬೂತ್ಗಳಿದ್ದಾವೆ. ಎಲ್ಲ ನಾನು ದೂಲುಪಲ್ಲಿ ಪಂಚಾಯತ್ ಲೀಡರ್ ಮುಂದೆ ಬಂದರೆ ನಮ್ಮ ಅಧ್ಯಕ್ಷರು ನಿಮಗೆ ಬುಕ್ ಹ್ಯಾಂಡ್ ಓವರ್ ಮಾಡ್ತಾರೆ ಕೇವಲ 4 ದಿವಸದಲ್ಲಿ. ಕೇವಲ 4 ದಿವಸದಲ್ಲಿ, 4 ದಿವಸ ನೀವೆಲ್ಲ ಕೂತ್ಕೊಂಡು ಪ್ರತಿ ಬೂತ್ಗೆ 20 ಜನ ಕೇಳಿಸ್ಕೊಡಿ ಸರ್, ಪ್ರತಿ ಬೂತ್ಗೆ 20 ಜನ ಅವ್ರ ಫೋಟೋ, ಅವ್ರ ಆಧಾರ್ ನಂಬರು, ಅವ್ರ ಫೋನ್ ನಂಬರು, ಅವ್ರ ವಿಳಾಸವನ್ನು ಫೋಟೋ ಬಂಚ್ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಬೂತ್ಗೆ ಆವಾಣಲಿ 4 ದಿವಸದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಎಲ್ಲ ಕಡೆ ಹೋಗಿ ನಡೆಸೋಣ. ಓಕೆ, ನೀವೆಲ್ಲ ಒಗ್ಗಟ್ಟಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು 4 ದಿವಸ ಒಳಗಡೆ ನಂಗೆ ತರಬೇಕು. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.